ಬಂಗಾರಪೇಟೆಯ ಸಾರ್ವಜನಿಕ ಆಸ್ಪತ್ರೆಗೆ ಜೆಡಿಎಸ್ ಮುಖಂಡರಾದ ಮಲ್ಲೇಶ್ ಬಾಬು ಅವರು ಕರೋನಾ ಸೋಂಕಿತರಿಗೆ ಆಂಬುಲೆನ್ಸ್ ಸೇವೆಯನ್ನು ಒದಗಿಸಿದ್ದಾರೆ। ಪುರಸಭೆಯ ಸದಸ್ಯ ಸುನೀಲ್ ಮಾತನಾಡಿ ಕರೋನಾ ಎರಡನೇ ಅಲೆಯಲ್ಲಿ ಕರೋನಾ ಸೋಂಕಿತರಿಗೆ ಉಪಯೋಗವಾಗಲಿ ಎಂದು ಜೆಡಿಎಸ್ ಪಕ್ಷದಿಂದ ಆಂಬುಲೆನ್ಸ್ ಸೇವೆಯನ್ನು ನೀಡಲಾಗಿತ್ತು। ಆಂಬುಲೆನ್ಸ್ ಸೇವೆಯನ್ನು ಬಹಳಷ್ಟು ಸಾರ್ವಜನಿಕರು ಮತ್ತು ಕರೋನಾ ಪೀಡಿತರು ಸದ್ಬಳಕೆ ಮಾಡಿಕೊಂಡಿದ್ದರು। ಕರೋನಾ ಸೋಂಕು ಇಳಿಮುಖವಾದ ಬಳಿಕ ಆಂಬುಲೆನ್ಸ್ ಸೇವೆಯನ್ನು ನಿಲ್ಲಿಸಲಾಗಿತ್ತು। ಈಗ ಮೂರನೇ ಅಲೆಯಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡ ಮಲ್ಲೇಶ್ ಬಾಬು ಅವರು ಉಚಿತವಾಗಿ ಆಂಬುಲೆನ್ಸ್ ಸೇವೆಯನ್ನು 24 ಗಂಟೆಗಳ ಕಾಲ ನೀಡಲಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ। ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಮಲ್ಲೇಶ್ ಬಾಬು ಅವರು ಕೂಡಲೇ ಸ್ಪಂದಿಸಿ ಒಂದು ಹೊಸ ಆಂಬುಲೆನ್ಸ್ ಅನ್ನು ಬಿಡುವುದರ ಮೂಲಕ ಹಾಗೂ ಏನು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಇದ್ದರು ಸಾರ್ವಜನಿಕರಿಗೆ ತೊಂದರೆ ಇರುವಂತವರಿಗೆ ಯಾವ ಯಾವ ರೀತಿಯಲ್ಲಿ ನಮ್ಮ ಪಕ್ಷದಿಂದ ಸ್ಪಂದಿಸಬಹುದು ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಬಂದರು। ತದನಂತರ ಕೊರೋನಾ ಕಡಿಮೆ ಆಗಿ ಸಂಪೂರ್ಣ ನಿಂತ ಆದಮೇಲೆ ಸುಮಾರು 15 ದಿನಗಳ ಕಾಲ ಇಲ್ಲೇ ಆಂಬುಲೆನ್ಸ್ ಅನ್ನು ನಿಲ್ಲಿಸಿದ್ವಿ। ಯಾವುದೋ ಒಂದು ಫೋನ್ ಕಾಲ್ ಬಂದು ಆಂಬುಲೆನ್ಸ್ ಬೇಡಿಕೆ ಬರದ ಕಾರಣ ಅದನ್ನ ತಗೊಂಡು ಮತ್ತೆ ನಿಲ್ಲಿಸಿದ್ವಿ। ಈಗ ಮತ್ತೆ ಮೂರನೇ ಪ್ರಾರಂಭ ಆಗಿದ್ದರಿಂದ ನಮ್ಮ ನಾಯಕ ಮಲ್ಲೇಶ್ ಬಾಬು ಅವರು ಕೂಡಲೇ ಆಂಬುಲೆನ್ಸ್ ಅನ್ನು ಪ್ರಾರಂಭಿಸಿ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ನಾವು ಸ್ಪಂದಿಸಬೇಕು ಅದನ್ನೆಲ್ಲ ಪಟ್ಟಿ ಮಾಡ್ಕೊಳ್ಳಿ। ಸದ್ಯ ಪರಿಸ್ಥಿತಿಯಲ್ಲಿ ನಾನು ಕ್ವಾರಂಟೈನ್ ಅಲ್ಲಿ ಇದ್ದೀನಿ, ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಚಾಲನೆ ಕೊಳಿಸೋಣ, ಸದ್ಯಕ್ಕೆ ನೀವು ಆಂಬುಲೆನ್ಸ್ ಅನ್ನು ಬಿಡುಗಡೆ ಮಾಡಿ ಅಂತ ಹೇಳಿದ್ರು। ಆ ಕಾರಣದಿಂದ ಬಂದಿವಾಗ ಆಂಬುಲೆನ್ಸ್ ಅನ್ನು ಬಿಡ್ತಾ ಇದ್ದೀವಿ ಸರ್।